ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ನಿಮಗೆ ತೋರಿಸ್ತೀವಿ ನಾವು. ಎಷ್ಟೋ ಮಕ್ಕಳಿಗೆ ಹುಟ್ಟಿದಾಗಲಿನ ತಾಯಿ ಇರೋದಿಲ್ಲ, ಯಾಕಂದರೆ ಡೆಲಿವರಿ ಆಗುವಂಥ ಸಂದರ್ಭದಲ್ಲೇ ತಾಯಿಯನ್ನು ಕಳ್ಕೊಂಡಿರ್ತಾರೆ, ಹಾಗೆ ತಾಯಿ ಇಲ್ಲದೇ ಅನಾಥವಾಗಿ ಬೆಳೆದಿರ್ತಾರೆ. ಇನ್ನು ಕೆಲವರು ಸ್ವಲ್ಪ ವರ್ಷ, ಒಂದು 5-6 ವರ್ಷ ಆದಂಥ ಸಂದರ್ಭದಲ್ಲಿ ತಾಯಿಯನ್ನು ಕಳ್ಕೊಳ್ತಾರೆ. ಇನ್ನು ಕೆಲವರು 10-15 ವರ್ಷ ಇದ್ದಾಗ ಕಳ್ಕೊಳ್ತಾರೆ. ಇನ್ನು ಕೆಲವರು 20-25 ವರ್ಷ, ಇನ್ನು ಕೆಲವರು 30-35 ವರ್ಷ ಇದ್ದಾಗ. ಸೊ ಹೀಗೆ ತಾಯಿ ಜೊತೆಗಿರೋದಿದೆಯಲ್ಲ, ತನ್ನ ಕೊನೆಯವರೆಗೂ ಕೂಡ ಇರೋದು ಬಹಳ ಅಪರೂಪದಲ್ಲಿ ಅಪರೂಪ. ಈಗ ಸರಿಸುಮಾರು 73 ವರ್ಷ ಪ್ರಧಾನಿಗಳಿಗೆ, ತಾಯಿಗೆ 100 ವರ್ಷ, ಜುಲೈಯಲ್ಲಿ ಅವರಿಗೆ 100 ವರ್ಷ ಆಗಿತ್ತು ಶತಾಯುಷಿ. ಇಷ್ಟು ಸುದೀರ್ಘವಾಗಿ ತಾಯಿಯ ಜೊತೆಗಿರುವಂತಹ ಆ ಭಾಗ್ಯ ಸಿಗೋದು ಬಹಳ ಅಪರೂಪ. ಆ ಭಾಗ್ಯವನ್ನು ಪ್ರಧಾನಿ ಮೋದಿಯವರು ಪಡ್ಕೊಂಡಿದ್ದಾರೆ, ತಮ್ಮ ಇಡೀ ಜೀವನವನ್ನು ಸಾರ್ಥಕವಾಗಿ ಕಳೆದಿದ್ದಾರೆ ಧೀರಾಬೇನ್ ಅವರು. ಒಬ್ಬ ಪ್ರಧಾನಿಯಾಗಿರುವಂಥವರು ಪ್ರಧಾನಿಯಾಗಿ ಅಲ್ಲ, ಒಬ್ಬ ಮಗನಾಗಿ ತನ್ನ ತಾಯಿಗೆ ಕೊನೆಯ ಸಂದರ್ಭದಲ್ಲಿ ಏನೆಲ್ಲ ಗೌರವವನ್ನು ಸಲ್ಲಿಸಬೇಕಾಗಿದೆಯೋ ಆ ಎಲ್ಲ ಗೌರವಗಳನ್ನು ಸಲ್ಲಿಸಿದ್ದಾರೆ. ಸೊ ಅದೊಂದು ಅವರಿಗೆ ಇರುತ್ತೆ ನೋವು. ತಾಯಿ ಅಂತಿಮ ಯಾತ್ರೆಯಲ್ಲಿ ಹೆಗಲು ಕೊಟ್ಟಿದ್ದಾರೆ ಮೋದಿಯವರು, ಅಂತಿಮ ಯಾತ್ರೆಯಲ್ಲಿ ಭಾವುಕವಾಗಿ ಹೆಜ್ಜೆಯನ್ನು ಹಾಕಿದರು ಪ್ರಧಾನಿಯವರು. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ನಿಂತು ಕಣ್ಣೀರನ್ನು ಸುರಿಸಿದ್ದಾರೆ ಜನರು. ತಾಯಿಯ ಪಾರ್ಥಿವ ಶರೀರದ ಮುಂದೆ ಮೋದಿಯವರು ಭಾವುಕರಾಗಿದ್ದು ಆಂಬ್ಯುಲೆನ್ಸ್ನಲ್ಲಿ ಅಮ್ಮನ ಮುಂದೆ ತಬ್ಬಲಿಯಂತೆ ಕುಳಿತಿದ್ರು. ಸೊ ಮೊದಲನೇದಾಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ತಾಯಿಯ ಅಂತಿಮ ದರ್ಶನಕ್ಕೆ ಆಗಮಿಸಿದ್ದು. ಇದು ತಾಯಿಯ ಅಂತಿಮ ದರ್ಶನವನ್ನು ನರೇಂದ್ರ ಮೋದಿಯವರು ಪಡ್ಕೊಂಡಿದ್ದು. ಒಬ್ಬ ಮಗನಾಗಿ ಕೊನೆಯದಾಗಿರುವಂಥ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾರೆ. ಮಗದೊಂದು ಕಡೆಗೆ ಈ ಹೆಗಲು ಕೊಡೋದಿದೆಯಲ್ಲ, ತಾಯಿಯ ಪಾರ್ಥಿವ ಶರೀರವನ್ನು ಹೊತ್ಕೊಂಡು ಹೋಗುವಂಥ ಅದನ್ನು ಇದೆಯಲ್ಲ, ಅದು ಹೆಗಲು ಕೊಡೋದು ಅಂತ ಕರೀತಾರೆ. ಅದಕ್ಕೆ ಹೆಗಲು ಕೊಟ್ಟರು ಪ್ರಧಾನಿಗಳು. ಅಷ್ಟೇ, ಎಷ್ಟೇ ವರ್ಷ ಜೊತೆಗಿದ್ದಾಗಲೂ ಕೂಡ ಅದು ಕಳ್ಕೊಳ್ಳೋದಿದೆಯಲ್ಲ, ಮಾತೃ ವಿಯೋಗ ಅನ್ನೋದು ಬಹಳ ದುಃಖ ತರಿಸುತ್ತೆ, ಸಂಕಟ ಇರುತ್ತೆ, ನೋವಿರುತ್ತೆ. ಯಶಸ್ವಿಯಾಗಿ 100 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ, ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ. ಹಾಗಿದ್ದಾಗಲೂ ಸಹ ಕಳ್ಕೊಂಡಾಗ ಅವರನ್ನು ಕಳ್ಕೊಂಡಾಗ ನಮಗೆ ಆಗುವಂಥ ನೋವು ಇದೆಯಲ್ಲ, ಯಾರೂ ಇಲ್ಲ ಎಲ್ಲವನ್ನು ಕಳ್ಕೊಂಡ್ವಿ ಅಂತ ಆಗುತ್ತೆ. ಬಹಳ ಸಂಕಟದ ಸಮಯ ಅದು. ಎಂಥದ್ದೇ ಎಷ್ಟೇ ವಯಸ್ಸಲ್ಲಿದ್ದಾಗಲೂ ಕೂಡ ತಾಯಿಯನ್ನು ಕಳ್ಕೊಳ್ಳೋದು, ತಂದೆಯನ್ನು ಕಳ್ಕೊಳ್ಳುವಂಥದ್ದು, ಕುಟುಂಬದಲ್ಲಿ ಸದಸ್ಯರನ್ನು ಕಳ್ಕೊಳ್ಳೋದಿದೆಯಲ್ಲ, ಸ್ಪೆಷಲಿ ತಂದೆ ತಾಯಿಯನ್ನು ಕಳ್ಕೊಂಡಾಗ ಆಗುವಂಥ ಸಂಕಟ, ಎಲ್ಲವನ್ನು ಕಳ್ಕೊಂಡಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಈಗ ಇದು ತಾಯಿಯ ಪಾರ್ಥಿವ ಶರೀರವನ್ನು ಹೆಗಲು ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದಂಥ ದೃಶ್ಯ. ಇನ್ನು ಅಮ್ಮನ ಮುಂದೆ ತಪ್ಪಲಿಯಂತೆ ಮೋದಿಯವರು ಕುಳಿತುಕೊಂಡಿದ್ದಾರೆ ಮಗನಾಗಿ. ಈ ಸಂದರ್ಭ ಇದೆಯಲ್ಲ, ಅಂಥವರು ಎಷ್ಟೇ ಗಟ್ಟಿಯಾಗಿರುವಂಥ ಮನುಷ್ಯ ಏನೇ ಇದ್ರೂ ಕೂಡ ಒಂದು ಬಾರಿ ಅವನನ್ನು ಕರಗಿಸ್ಬಿಡುತ್ತೆ, ಹಿರುಗಾಡಿಸ್ಬಿಡುತ್ತೆ. ಏನೂ ಇರೋದಿಲ್ಲ, ಎಲ್ಲ ಪ್ರಪಂಚದಲ್ಲಿರುವಂಥ ಪ್ರಪಂಚವೇ ಇರುವಂಥ ತಾಯಿಯನ್ನು ಕಳ್ಕೊಂಡಾಗ, ತಾಯಿಯ ಮುಂದೆ ನೀವು ಕೂತಾಗ ನನ್ನ ಪ್ರಪಂಚವೇ ಹೊರಟೋಯ್ತಲ್ಲ ಅಂತ ಅನಿಸ್ಬಿಡುತ್ತೆ. ಆ ಸಂದರ್ಭ ಹಾಗೆ ಇರುತ್ತೆ. ಅದು ತುಂಬ ಅನುಭವಿಸಿದಂಥವ್ರಿಗೆ ಆ ಬಂದಿರುವಂಥ ಪ್ರತಿಯೊಬ್ಬರೂ ದಾಟಲೇಬೇಕು ಆ ಸಂದರ್ಭವನ್ನು. ಅದು ಬಂದಾಗ ಆಗುವಂಥ ಸಂಕಟ ಇದೆಯಲ್ಲ, ನೋವು ಇದೆಯಲ್ಲ, ಅರಗಿಸಿಕೊಳ್ಳೋದೇ ಕಷ್ಟ. ತುಂಬ ಸುದೀರ್ಘ ಸಮಯ ಬೇಕಾಗುತ್ತೆ ಅದನ್ನು ಅರಗಿಸಿಕೊಳ್ಳೋದು. ಇದು ಕೊನೆಯ ಹಳಿಗೆ ಅದು. ಅದನ್ನು ತಾಯಿಯ ಜೊತೆಗೆ ಮೋದಿ ಅಗ್ನಿ ಸ್ಪರ್ಶವನ್ನು ಮಾಡ್ತಾ ಇರುವಂಥ ಸಂದರ್ಭ ಇದೆ. ಯಾವ ತಾಯಿ ಜನ್ಮವನ್ನು ಕೊಟ್ಟಿರ್ತಾಳೋ ಆ ತಾಯಿ ಮರಣವನ್ನು ಅಪ್ಪಿದಂಥ ಸಂದರ್ಭದಲ್ಲಿ ಆ ತಾಯಿಯ ಮೃತದೇಹಕ್ಕೆ ಅಗ್ನಿ ಸ್ಪರ್ಶ ಮಾಡೋದಿದೆಯಲ್ಲ, ಅದರಷ್ಟು ಯಾತನೆ ಇನ್ನೊಂದಿಲ್ಲ. ಕಾರಣ ಏನು ಅಂದರೆ, ನಿಮಗೆ ಬಹಳ ಎಸ್ಪೆಷಲಿ ನಿಮಗೆ ತಾಯಿಯ ಮಡಿಲಲ್ಲಿರೋದು, ಆ ತಾಯಿಯ ಕೈಯನ್ನು ಹಿಡ್ಕೊಂಡಿರೋದು, ಕೈ ತುತ್ತಿಂದಿರೋದು ಇವೆಲ್ಲ ಈ ಇಲ್ಲಿಯವರೆಗೂ ಕರ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಇವೆಲ್ಲವೂ ಇರುತ್ತೆ. ಗಾಡಿಯಲ್ಲಿ ಕೂತ್ಕೊಂಡಿದ್ರಲ್ಲಿ ಪ್ರತಿಯೊಬ್ಬರಿಗೂ ಆಗುತ್ತೆ, ಅವೆಲ್ಲ ನೆನಪಾಗಕ್ಕೆ ಶುರು ಆಗುತ್ತೆ. ಅವೆಲ್ಲ ಆದಾಗ ಹೋಗಿ ಅಗ್ನಿಸ್ಪರ್ಶವನ್ನು ಮಾಡಬೇಕು,
ಈ ಪಾಪ ಈ ಮಡಿಲಲ್ಲಿ ನನ್ನ ಬೆಳೆಸಿ ಇಷ್ಟೆಲ್ಲ ನಾನು ಆಗೋದಕ್ಕೆ ಕಾರಣರಾಗಿರುವಂಥ ತಾಯಿ ನನ್ನ ಅಗ್ನಿಸ್ಪರ್ಶ ಮಾಡಬೇಕಾ ಅನ್ನುವಂಥ ಒಂಥರ ಬೇಸರ ಅದು ಆ ಸಂದರ್ಭ ಹೆಂಗೆ ಅಗ್ನಿಸ್ಪರ್ಶ ಮಾಡಲಿ ಅಂತೇಳಿ ಅಥವಾ ಬೇರೆ ಇನ್ಯಾವುದೋ ಅವರ ಪದ್ಧತಿ ಮಣ್ಣಲ್ಲಿ ಹೂಳೋದಾಗಿದ್ರೆ ಮಣ್ಣು ಹಾಕ್ಬೇಕಾ ನಾನು ಅನ್ನ ಕೊಟ್ಟಿರುವಂಥವಳಿಗೆ ಮಣ್ಣು ಹಾಕ್ಬೇಕಾ ಅಂತ ಇಲ್ಲಿ ಅನ್ನ ತಿನ್ನಿಸಿದವಳಿಗೆ ಹಾಲು ಕುಡಿಸಿದವಳು ನಾನು ಇಲ್ಲಿ ಅಗ್ನಿಸ್ಪರ್ಶ ಮಾಡಬೇಕಾ ಈ ಥರ ಬರಕ್ಕೆ ಶುರು ಆಗುತ್ತೆ ಸಂಕಟ ಆಗುತ್ತೆ ಬಟ್ ಅನಿವಾರ್ಯತೆ ಏನು ಬೇರೆ ದಾರಿ ಇಲ್ಲ ಮಾಡಲೇಬೇಕಾದಂಥ ನಮ್ಮ ಪದ್ಧತಿಗಳಿವೆಲ್ಲ ಯಾವುದೇ ಪದ್ಧತಿಯಲ್ಲಾದರೂ ಅಷ್ಟೇ ತಾಯಿಯನ್ನು ಹಿಂಗೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಆಗುವಂಥ ಯಾತನೆ ಇದೆಯಲ್ಲ ಮಗನೋ ಮಗಳೋ ಯಾರಿಗೋ ಆಗುವಂಥ ಸಂಕಟ ಮಾತ್ರ ಅಪ್ಪಾ ಬಹಳ ಕಷ್ಟ ಅದು ಇನ್ನು ಅದೆಲ್ಲ ಅಗ್ನಿ ಸ್ಪರ್ಶವನ್ನು ಮಾಡಿದ ನಂತರ ತುಂಬ ಹೊತ್ತು ನಿಲ್ಲಕ್ಕೆ ಬಿಡೋದಿಲ್ಲ ಅಲ್ಲಿ ಕಳಿಸ್ಬಿಡ್ತಾರೆ ಬಟ್ ಕೆಲವು ಸಂದರ್ಭದಲ್ಲಿ ಮನಸ್ಸಿಗೆ ಸಮಾಧಾನವಾಗುವವರೆಗೂ ನಿಲ್ಲಬೇಕು ಅಂತ ಅನಿಸುತ್ತೆ ಬಿಟ್ಟು ಹೋಗೋಕೆ ಬಂದು ಸಾಕೋದಿಲ್ಲ ಹಾಗೆ ಅಮ್ಮನ ಜೊತೆಯ ಮುಂದೆ ಭಾವುಕರಾಗಿ ನಿಂತ್ಕೊಳ್ತಾರೆ ಯಾವುದೇ ಮನುಷ್ಯ ಆಗಿದ್ರು ನಿಂತ್ಕೊಳ್ತಾರೆ ಭಾವುಕರಾಗಿರ್ತಾರೆ ಆದರೆ ನಿಂತ್ಕೊಳ್ಳೋಕೆ ಬಿಡೋದಿಲ್ಲ ಸಾಮಾನ್ಯವಾಗಿ ಕಳಿಸ್ಬಿಡ್ತಾರೆ ಅಲ್ಲಿಂದ ಯಾಕಂದರೆ ಆ ಸಂದರ್ಭದಲ್ಲಿ ಮನಸ್ಸು ಎಲ್ಲವನ್ನ ಕಳ್ಕೊಂಡಿರುತ್ತೆ ಏನಾದರೂ ಆಗ್ಬಿಟ್ಟು ಇವರೇ ಹೋಗಿ ಆ ಬಾಂಧವ್ಯ ಇದ್ದಾಗ ಹೋಗಿ ಜೊತೆಯಲ್ಲಿ ಹತ್ಬಿಡ್ತಾರೆ ಇವರೇ ಅಂತ ಹೇಳಿ ಅದನ್ನು ಕಳ್ಕೊಂಡಿರುವಂಥ ನೋವು ಸಂಕಟ ಇರುತ್ತೆ ಅಲ್ಲ ಹಾಗಾಗಿ ಇವರು ಅಲ್ಲಿ ಅದರಲ್ಲಿ ಇಳಿದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಗ್ನಿಸ್ಪರ್ಶದಲ್ಲಿ ಅಂತ ಹೇಳಿ ಹಾಗಾಗಿ ದೂರ ಕಳಿಸ್ಬಿಡ್ತಾರೆ ನಿಂತಿದ್ದಾರೆ ಭಾವುಕರಾಗ್ತಾರೆ ಸಂಕಟ ಇದ್ದೇ ಇರುತ್ತೆ